ಬಂಧುಗಳೇ, ಇವತ್ತು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಪದೇ ಪದೇ ಒಂದು ವಚನವನ್ನು ವಿಶ್ಲೇಷಣೆ ಮಾಡುತ್ತಿರ್ತಾರೆ. ಆ ವಚನದ ಒಂದು ಸಾಲನ್ನ ಶ್ರೀಮಠಕ್ಕೆ ಹೋಲಿಸಿ ಹೇಳ್ತೀನಿ ಕೇಳಿ. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ಕಂದಲು ಕರಗಿತ್ತು, ಬೆಣ್ಣೆ ಉಳದಿತ್ತು. ಕಂದಲು ಬೋಗಾಣಿ, ಕಂದಲು ಅಂದ್ರೆ ಬೋಗಾಣಿ, ಬೆಣ್ಣೆ ಕರಗಬೇಕಾದದ್ದೇನೋ, ಬೆಣ್ಣೆ ಕರಗಬೇಕಾಗಿತ್ತು, ಬೋಗಾನಿ ಉಳಿಬೇಕಾಗಿತ್ತು. ಶಂಕರಪ್ಪ, ಬೋಗಾನಿ ಉಳಿಬೇಕಾಗಿತ್ತು, ಬೆಣ್ಣೆ ಕರಗಬೇಕಾಗಿತ್ತು. ಆದ್ರೆ ಏನು ವ್ಯತ್ಯಾಸ ಆಗ್ಯದ ಅಲ್ಲಮ್ಮನ ಮಾತಿನೊಳಗ ಅಂತಂದ್ರೆ, ಬೆಣ್ಣೆ ಉಳ್ದತ್ಯಂತ ಬೋಗಾನಿ ಕರಗೈತಿ ಅಂತ. ಇದಕ್ಕೆ ಬೆಡಗ ಅಂತಾರ. ಏನ್ರವ ಬೆಡಗಂದ್ರ ಒಗಟ, ಬೆಡಗಂದ್ರ ಏನೋ ಒಗಟ. ಆ ಬೆಡಗ ವಚನಗಳಲ್ಲಿ ಬೆಡಗಿದೆ, ವಚನಗಳಲ್ಲಿ ಬೆರಗಿದೆ, ವಚನಗಳಲ್ಲಿ ಬೆಳಕಿದೆ. ಬೆಳಕ ಬೆರಗ ಬೆಡಗ. ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗೊತ್ತು ನಿಮಗೆ. 1908 ನ್ಯೂಯಾರ್ಕ್ನ ಅರಿವಿ ಅಂಗಡಿಯಲ್ಲಿ ಹೆಣ್ಮಕ್ಕಳಿಗೆ ಪಗಾರ ಕಡಿಮೆ ಕೊಟ್ಟದ್ದಕ್ಕಾಗಿ ಎಲ್ಲಾ ಹೆಣ್ಮಕ್ಳು ಸ್ಟ್ರೈಕ್ ಮಾಡ್ತಾರೆ, ಪಗಾರ ಹೆಚ್ಚು ಮಾಡ್ರಿ, ನಮಗೂ ಹಕ್ಕು ಕೊಡ್ರಿ ಅಂತ ಕೇಳ್ತಾರೆ. ಮಹಿಳೆಯರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿರ್ತಕ್ಕಂತಹ ದಿನವನ್ನ 1975 ಸಂಯುಕ್ತ ರಾಷ್ಟ್ರಗಳು ಒತ್ತಟ್ಟಿಗೆ ಸೇರಿ ನಿರ್ಣಯ ಮಾಡಿದವು. March 8 ಅನ್ನೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡೋಣ ಅಂತ ಹೇಳಿ. ಅದಕ್ಕಾಗಿ ಮಹಿಳೆಯರೇ, ನೀವು ಅವರು 1908 ಹೋರಾಟ ಮಾಡ್ಯಾರ ಅಂತ ಹೇಳಿ ಸಿಕ್ಕದ ಅಣ್ಣಕ್ಕಿಂತ 12ನೇ ಶತಮಾನದಲ್ಲಿ ಬಸವಣ್ಣ ಮಹಿಳಾ ಹಕ್ಕುಗಳ ಬಗ್ಗೆ ಮಾತಾಡಿ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮನೆಯನ್ನ ಬಿಟ್ಟು ಎದೆಯಲ್ಲಿಲ್ಲದ ಉಸಿರ ಕೊಳವೆಯಲ್ಲಿ ತುಂಬುತ್ತ ಅಸಹಾಯಕ ಹೆಣ್ಣಿನ ಕಣ್ಣ ಕಂಬನಿಯಲ್ಲಿ ಊದೋಳಿ ಹಿಡ್ಕೊಂಡು ಬಾಯಾನು ಊದ ಉಸಿರನ್ನ ಕೊಳವ್ಯಾಗ ಹಾಕೋತ ಒಲಿ ಮುಂದೆ ಕೂತ್ಕೊಂಡಿರ್ತಕ್ಕಂತ ಹೆಣ್ಮಗಳು, ಮಕ್ಕಳನ್ನ ಹೆರುವ ಯಂತ್ರವಾಗಿರ್ತಕ್ಕಂತ ಹೆಣ್ಮಗಳಿಗೆ ಅಕ್ಕ ಮಹಾದೇವಿಯ ಪಟ್ಟ, ಮಲ್ಲಿಕಾರ್ಜುನನ ಪಟ್ಟ ತಂದು ಹೆಣ್ಮಗಳು ಬರೀ ಹೆರಿಗೆ ಯಂತ್ರವಲ್ಲ, ಹೆಣ್ಮಗಳು ಬದುಕು ಕಟ್ಟವಳು ಅಂತ ಹೇಳಿ ಅನುಭವ ಮಂಟಪದ ಸದಸ್ಯರನ್ನಾಗಿ ಮಾಡಿ ಇಂಗ್ಲಿಷ್ ಭಾಷೆ ಇನ್ನೂ ಹುಟ್ಟದ ಸಂದರ್ಭದಲ್ಲಿ, 14ನೇ ಶತಮಾನದಾಗ ಇಂಗ್ಲಿಷ್ ಭಾಷೆ ಬಂದಿದೆ, ಇಂಗ್ಲಿಷ್ ಭಾಷೆ ಹುಟ್ಟದ ಸಂದರ್ಭದಲ್ಲಿ 12ನೇ ಶತಮಾನದಲ್ಲಿ ಏಕಕಾಲಕ್ಕೆ ಕನ್ನಡ ನೆಲದಲ್ಲಿ ಕನ್ನಡ ಭಾಷೆಯಲ್ಲಿ ಮಾತೃಭಾಷೆಯಲ್ಲಿ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥವ್ರು 34 ಶರಣೆಯರು. ಹೆಣ್ಮಕ್ಕಳು ನೆನಪಿಟ್ಟುಕೊಳ್ಳಿತಾಯಿ ಅವ್ರಿಗೊಂದು ಚಪ್ಪಾಳೆ ಹಾಕಿರ್ತಾರೆ. ಏಕಕಾಲಕ್ಕೆ 34 ಶರಣೆಯರು ವಚನ ಬರದಾರ, ವಚನ 34 ಶರಣರು. ಒಂದೊಂದ ಸಾಲ ಹೇಳ್ತೀನಿ ಕೇಳ್ರಿ, ಮಜಾ ಹೆಂಗದ. ಶರಣೆ ಶರಣೆ ಬೊಂತ ಮಾತಾಡಬಾರ್ದು ದಯವಿಟ್ಟು. ಶರಣೆ ಬೊಂತ, ಬೊಂತ ಅಂದ್ರೆ ಕೌದಿ, ಕಾಶ್ಮೀರದಿಂದ ಬರ್ತಾಳೆ ಅವಳು. ಕೌದಿ ಹೊತ್ಕೊಂಡು ಕಲ್ಯಾಣದೊಳಗೆ ಕಾಯಕದ ಬಗ್ಗೆ ತಿಳ್ಕೊಳಕ ಕಾಶ್ಮೀರದಿಂದ ಬರ್ತಾಳೆ. ಆ ಬೊಂತ ಒಂದು ವಚನ ಬರೀತಾಳೆ. ಅವಳ ಅಂಕಿತನ ಮಾ ಬಿಡಾಡಿ, ನಗಿ ಬಂದಿರ್ಬೇಕಲ್ಲ ನೀನು ಬಿಡಾಡಿ ಅಂದೆ, ಹಾ ನಕ್ರ ನೋಡಿ ನೀವೆಲ್ಲ. ಅವಳ ಅಂಕಿತನ ಮಾ ಬಿಡಾಡಿ, ಬಿಡಾಡಿ ಅಂತ ಯಾಕೆ ಬಳಸಾಳೆ ಕೇಳಿ ಹೇಳ್ತೀನಿ. ನಾನೊಂದು ನಾಯಿ ಸಾಕಿದ್ದೀನಿ, ಅದಕ್ಕೆ ರೊಟ್ಟಿ ಕೊಡ್ತೀನಿ, ಅದಕ್ಕೆ ಹಾಲು ಹಾಕ್ತೀನಿ, ಅನ್ನ ಹಾಕ್ತೀನಿ. ಆ ನಾಯಿ ಏನು ಮಾಡ್ತದಂದ್ರೆ ನನ್ನ ಮನೆಯ ನಷ್ಟ ಕಾಯ್ತದೆ, ಮಗ್ಗಲು ಮನೆಯ ಕಳತನ ಆದರೂ ಅದು ಬರೋದಿಲ್ಲ. ಯಾಕಂದ್ರೆ ನನ್ನ ಮನೆಯೊಳಗೆ ಅನ್ನ ಉಂಡು ನನ್ನ ಮನೆ ಅಷ್ಟ ಕಾಯ್ತದ, ಅದನ್ನಿಷ್ಟ, ಅದು ಸಾಕಿದ ನಾಯಿ. ಬಿಡಾಡಿ ನಾಯಿ ಅಂತ ಇರ್ತಾವ ಗೊತ್ತಿರ್ಬೇಕು ನಿಮಗೆ. ಅವು ಓಣಿಯಾಗ ಎಲ್ಲ ಕಡೆ ತಿರುಗಾಡ್ತಿರ್ತಾವ, ಎಲ್ಲರ ಮನೆಯನ್ನು ತಿಂತಿರ್ತಾವ, ಎಲ್ಲರ ಮನೆ ಒಳಗೆ ಯಾರಾದರೂ ಬಂದ್ರೆ ಅಲ್ಲಿ ಬೊಗಳ್ತಿರ್ತಾವ. ಅವು ಓಣಿಯಾಗ ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಂಗ ದೇವ್ರ ಒಬ್ಬ ಸಾಹುಕಾರರ ಸಂಬಂಧಪಟ್ಟವಲ್ಲ, ಗುಡಿಸಲಿನಿಂದ ಪರ್ವತದ ಮ್ಯಾಗಿರ್ತಕ್ಕಂಥ ಎಲ್ಲರಿಗೂ ಸಂಬಂಧಪಟ್ಟ ಬಿಡಾಡಿ ಅಂತಾಳ. ದೇವರಿಗೆ ಕೊಟ್ಟ ಟೈಟಲ್ ಅದವಳದು, ನಿಮಗೆಲ್ಲ ಬಿರುಸಾಗಿರ್ಬೋದು. ದೇವರ ಒಬ್ಬರಿಗೆ ಸಂಬಂಧಪಟ್ಟವನಲ್ಲ, ಒಬ್ಬರ ಸ್ವತ್ತಾಗಿರುವ ಧರ್ಮ, ಒಬ್ಬರ ಸ್ವತ್ತಾಗಿರುವ ದೇವರನ್ನ ಅಂಗೈ ಒಳಗೆ ಕೊಟ್ಟರು. ಅಟ್ಟದ ಮ್ಯಾಲ ಕುಣದಾಡೋ ಧರ್ಮ ಮನಿ ಅಂಗಳಕ್ಕೆ ಬಂತು, ಅಂತರಂಗದೊಳಗಿರ್ತಕ್ಕಂಥ ದೇವರ ಅಂಗೈ ಒಳಗೆ ಬಂದ. ಇಂಥದ್ದನ್ನ ತಂದಿರ್ತಕ್ಕಂಥದ್ದು ಶರಣ ಸಂಸ್ಕೃತಿ. ಅದಕ್ಕೆ ದೇವ್ರ ನೀವೊಬ್ಬರಿಗೆ ಸಂಬಂಧಪಟ್ಟವಲ್ಲ, ಉಳ್ಳವರಿಗೆ ಸಂಬಂಧಪಟ್ಟವಲ್ಲ, ಬಿದ್ದವರಿಗಷ್ಟು ಸಂಬಂಧಪಟ್ಟವಲ್ಲ, ಇಡೀ ಮಾನವ ಕುಲಕ್ಕೆ ಸರ್ವ ಜೀವಿಗಳಿಗೆ ಸಂಬಂಧಪಟ್ಟವ ಅಂಥೇಳಿ ಅವನಿಗೆ ಬಿಡಾಡಿ ಅಂತಕ್ಕಂಥ ಅಂಕಿತ ಕೊಟ್ಟು ವಚನ ಬರೀತಾಳ. ಅವಳ ವಚನದ ಸಾಲ ಹೆಂಗದೆ, ಹೆಣ್ಮಕ್ಳು ನೀವು ಗೌರವಿಸ್ಬೇಕು. March 8 ಅಂದ್ರೆ ಗೊತ್ತೈತಿ ಇಂಗ್ಲಿಷ್ನೊಳಗೆ, ಎರಡು ಬಳೆಗಳ ಗಂಟು. ಹೌದಿಲ್ಲ ಮತ್ತೆ, ಎರಡು ಬಳೆಗಳ ಗಂಟು. ಯಾಕೆ ಎರಡು ಬಳೆಗಳ ಗಂಟು? ಒಂದು ತವರು ಮನಿ, ಗಂಡನ ಮನಿ. ಗಂಡ ಮಕ್ಕಳಿಗೆ ಎಷ್ಟು ಮನಿ ತಂಗಿ, ನಿಮಗೆಷ್ಟು?
ಮುಂದೆ ಹೋಗಿ ಎಷ್ಟು ಮಾಡ್ತೀರಿ? ಮಾಡಬೇಡ್ರಿ ಅಂತ ಹೇಳಕತ್ತೇನೆ. ನಿಮ್ಗೆ ಮೂರು ಅಂದ್ರು ನೋಡಿ ಏನು ಮಾಡ್ತೀರಿ? ಕರ್ಮರ ಹೆಂಗೈತ್ ನೋಡಪ್ಪ, ಹಂಗೆ ಹೇಳ್ಕೊತವಾರ ಮೂರು ಇನ್ನೊಬ್ರು ಕೇಳಿ ನಾಲ್ಕು ಅಂದ್ಬಿಡ್ತಾ. ಅವ್ವ ಎರಡ ಮನೆ ಬಳ್ಳಾರಿ ಬೀಚಿ ಒಂದು ಮಾತು ಹೇಳ್ತಾನೆ, ಎರಡು ಜಡೆಯ ಹೆಣ್ಣು ಮನೆ ಹೊಕ್ಕರೆ ಆಗುವುದಿನ್ನೇನು, ಎರಡು ಜಡೆಯ ಹೆಣ್ಣು ಮನೆ ಹೊಕ್ಕರೆ ಆಗುವುದಿನ್ನೇನು. ದಿವನ್ ಸರ್, ಒಂದು ಇದ್ದ ಮನೆ ಎರಡ ಆಯಿತು, ಪಾಡಾಯಿತೆಂದರು ಭಿಕ್ಷುಕರು. ಭಿಕ್ಷುಕರು ಚಲೋ ಆತಂದ್ರಂತ ಅವ್ರು ಬೇಡ್ಕೊಳಕ್ಕೆ ಎರಡು ಮನೆ ಮನೆಯ ಅವ್ರಿಗೆ ಬೇಡ್ಕೊಳ ಅವ್ರದ್ದು ಅವ್ರು ಅವ್ರು ಅವ್ರಿಗೆ ಅದ್ರ ಚಿಂತೆ ಎರಡು ಮನೆ ಆದ್ರೆ ಚಲೋ ಆತಂದ್ರಂತ. ನೋಡಿ ತಾಯಿ, ಅವ್ರಿಗೆ ಒಂದೇ ಮನೆ ಅಂದ್ರಿ, ನಿಮಗೆ ಎರಡು ಮನೆ ಅಂದ್ರಿ, ತಟ್ಟೆ ಆರ್ತಿ ತಟ್ಟೆ ಹಿಡಿದಿರಿ, ಆರ್ತಿ ತಟ್ಟೆ ಎಷ್ಟು ದೀಪ ಅದಾವ? ಎರಡು ಅದಾವ. ಬತ್ ಎಷ್ಟು ಅದಾವ? ಎರಡು ಅದಾವ. ಎರಡೂ ಬತ್ತಿ ಒಂದ ಮೂಲಿ ಕೂಡಿಸ್ತೀರಿ, ಕೂಡಿಸಂಗಿಲ್ಲ. ಬತ್ತಿ ಎರಡು ಅದಾವ, ಗಂಡನ ಮನೆ ತವ್ರ ಮನೆ ಅಂತಕ್ಕಂತ ಎರಡು ಬತ್ತಿ ಎರಡು ದೀಪದಾಗಿಟ್ರಿ, ಅದು ಗಂಡನ ಮನೆ ಅದು ತವ್ರ ಮನೆಯನ್ನು ಸೂಚನೆ ಮಾಡ್ತದ. ಕೆಳಗಿರ್ತಕ್ಕಂಥದ್ದು ಸಂಸಾರನ ತಟ್ಟೆ ಅದ, ಸಂಸಾರನ ತಟ್ಟೆ ಅದ, ನಿಮ್ಮ ಬದುಕನ್ನತಕ್ಕಂಥ ಒಂದು ಕಳಸ ಅದ. ಕಳಸ ಅಳಗಾಡ್ಲಾರ್ದಂಗ, ದೀಪ ಬೀಳ್ಲಾರ್ದಂಗ, ಶಾಂತ ಆಗಲಾರ್ದಂಗ ಹಿಡಿಬೇಕಾಗಿತ್ತು ಅಂತಂದ್ರೆ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗ್ತದೆ. ಮತ್ತೆ ಆರ್ತ ಆರಿತ ಆರ್ತಿ ಆರಿತ ಆರ್ಲಿ ಆರೋದಾದ ತಲೆ ಕೆಡಿಸ್ಕೊಬಿಡ್ರಿ. ಆರ್ತಿ ಒಂದು ದಿನ ಆರುದನ. ಯಾಕ ಶರಣರು ಹೇಳ್ತಾರೆ ನೋಡಿ, ಇದೇನದ, ಇದು ಕರಗಿ ಹೋಗ್ತದೆ, ಇದು ಸೊರಗಿ ಹೋಗ್ತದೆ, ಇದಿಲ್ಲ ಆಗ್ತದೆ, ಇದು ಸಾಯೋದು, ನಷ್ಟ ಆಗೋದನೆ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಹೌದನಿಲ್ರಿ, ಇಲ್ಲಿ ಹೂ ಹಾಕ್ಯಾರ ನಮಗೆಲ್ಲ, ತಾಸನ್ಯಾಗ ಬಾಡಿ ಬಿಡ್ತಾವ, ಮೊಬೈಲ್ನ ಕರೆನ್ಸಿ ಹಂಗೆ ಇರ್ತದೆ. ಏನು ಮಾತಾಡಿದ್ರೆ ಇರ್ತದೇನ್ರಪ್ಪ? ಖಾಲಿ ಆಗ್ತದ, ಖಾಲಿ ಆಗ್ತದ. ಫ್ರಿಡ್ಜ್ ಅಡಿಗೆ ಕೆಡಬಾರದಂತ ನೀವೆಲ್ಲ ಫ್ರಿಡ್ಜ್ ತಂದಿರಬಹುದು, ಅದು ಒಂದಿನ ಏನಾಗ್ತದ? ಖಾಲಿ ಆಗ್ತದೆ, ಖಾಲಿ ಆಗ್ತದ. ಯಾಕಂದ್ರೆ ಫ್ರಿಡ್ಜ್ನ ಒಂದು ದಿವಸ ರಿಪೇರಿಗೆ ಬರ್ತದೆ. ಇದು ಕೆಡುವ ಶರೀರದ ಸಫಲವಾಗುವುದು ನಿಜಗೊಂಡ್ರೆ ಕೇಳ್ತಾರೆ.